हाय हेलो नमस्ते वेलकम टू माय यूट्यूब चैनल आत्मीयरे इवत्तिन वीडियो करावलिया वंदु विशेष वादंता दीपावली एंदु माडुवंता वंदु विशेष तिनिसु नम्म करावली भागदल्ली अंदरे होन्नावरद होळे सालिन भागदल्ली दीपावलिया बलिपाड्यमी एंदु माडुवंता विशेषवाद बाळे एलेय ಕಡಬನ್ನ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಬಾಳೆ ಎಲೆಯ ಉದ್ದುದ್ದಕ್ಕೆ ಈ ತರ ಕಟ್ ಮಾಡ್ಕೋಬೇಕು ಆ ಬಾಳೆ ಎಲೆಯನ್ನ ಚೆನ್ನಾಗಿ ಬೆಂಕಿಯಲ್ಲಿ ಕಾಯಿಸಬೇಕು ಯಾಕೆ ಕಾಯಿಸೋದು ಅಂತಂದ್ರೆ ಅದು ಈ ತರ ಸುತ್ತಲಿಕ್ಕೆ ಸುತ್ತುವಾಗ ಅದು ಒಡೆಯಬಾರದು ಬಿರುಕು ಬಿಡಬಾರದು ಅಂತ ಈ ತರ ಅದನ್ನ ಬಾಡಿಸಿದ ನಂತರ ಬೆಂಕಿಯಲ್ಲಿ ಬಾಡಿಸಿದ ನಂತರ ಅದು ಹೇಗೆ ಬೇಕೋ ಹಾಗೆ ನಾವು ಮಟ್ಟಲಿಕ್ಕೆ ಸಾಧ್ಯ ಈ ತರ ಅದನ್ನ ರೌಂಡ್ ಸುತ್ತಬೇಕು ಸುತ್ತಿ ಒಂದು ಎರಡು ಮೂರು ಸುತ್ತು ಬರುತ್ತೆ ಎರಡು ಮೂರು ಸುತ್ತು ಬಂದ ನಂತರ ಒಂದು ಸೈಡಲ್ಲಿ ಈ ಥರ ಚಾಕ್ಲೇಟನ್ನು ನಾವು ಎರಡು ಕಡೆ ರ್ಯಾಪರ್ ಮಾಡ್ತೀವಲ್ಲ ಆ ಥರ ನೋಡಿ ಒಂದು ಸೈಡಲ್ಲಿ ಈಗ ಫಸ್ಟಿಗೆ ಒಂದು ಸರೌಂಡ್ ಹಾಕಿ ತೆಂಗಿನ ಗರಿಯ ಕಡ್ಡಿಯಿಂದ ಚುಚ್ಚುತ್ತಾರೆ ಓಕೆ ಚುಚ್ಚಿ ನಂತರ ಅದನ್ನು ಏನು ಮಾಡ್ತಾರೆ ಒಂದು ಕಡೆ ಚಾಕ್ಲೇಟ್ ರ್ಯಾಪರನ್ನು ಹೇಗೆ ಒಂದು ಕಡೆ ಕಟ್ತಾರಲ್ಲ ಆ ಥರ ಒಂದು ಕಡೆಯಿಂದ ಇದು ಚಾಕ್ಲೇಟ್ ರೊಟ್ಟಿ ಚಾಕ್ಲೇಟ್ ಒಂದು ಕಡುಬು ಅಂತ ಹೇಳ್ಬೋದು ಚಾಕ್ಲೇಟ್ ಥರನೇ ಕಾಣುತ್ತೆ ಓಕೆ ಈ ಥರ ನೋಡಿ ಒಂದು ಸೈಡಲ್ಲಿ ನೀಟಾಗಿ ಹಿಡಿದು ಅದನ್ನು ಎಲ್ಲೂ ಒಳಗಡೆಯಿಂದ ಹಾಕಿರುವಂಥ ಹಿಟ್ಟು ಲೀಕ್ ಆಗಬಾರ್ದು ಆ ಥರದಿಂದ ಏನು ಮಾಡ್ತಾರೆ ಕಟ್ತಾರೆ ನಂತರ ಏನು ಮಾಡ್ತಾರೆ ಅಂತಂದರೆ ಈ ಥರ ಕಟ್ಟಿದ ನಂತರ ಹಿಟ್ಟನ್ನು ರೆಡಿ ಮಾಡ್ಕೊಂಡಿರ್ತಾರೆ ಕಡುಬಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿರ್ತಾರೆ ಹೆಚ್ಚು ಕಡಿಮೆ ಕಡುಬಿನ ಹಿಟ್ಟು ಇಡ್ಲಿ ಹಿಟ್ಟಿನ ಥರನೇ ಇರುತ್ತೆ ಉದ್ದು ಮತ್ತು ಅಕ್ಕಿಯ ಒಂದು ಹಿಟ್ಟನ್ನು ಮಾಡ್ಕೊಂಡಿರ್ತಾರೆ ಆ ಒಂದು ಹಿಟ್ಟನ್ನು ಇದರೊಳಗೆ ಹಾಕಿಬಿಟ್ಟು ಮತ್ತೊಂದು ಸೈಡ್ ಏನಿದೆಯಲ್ಲ ಕಾಣ್ತಾ ನೋಡಿ ಕೈ ಹಾಕಿ ಅದನ್ನೆಲ್ಲ ನೀಟಾಗಿ ಸರಿ ಮಾಡ್ತಾ ಇದ್ದಾರೆ ಹೀಗೆ ಮಾಡಿ ಇಟ್ಕೋತಾರೆ ಹೀಗೆ ಮಾಡಿ ಇಟ್ಕೊಂಡು ಹಿಟ್ಟು ರೆಡಿ ಮಾಡಿದ ನಂತರ ಹಿಟ್ಟನ್ನು ಒಂದು ಸೈಡಿಂದ ಸುರಿದು ಮತ್ತೊಂದು ತುದಿ ಇದೆಯಲ್ಲ ಅದನ್ನು ಅದನ್ನೂ ಸಹ ಹಿಟ್ಟು ಹಾಕಿದ ನಂತರ ಏನು ಮಾಡಬೇಕು ನೀಟಾಗಿ ಇದಕ್ಕೆ ದಾರ ಕೂಡ ಬಾಳೆ ಎಲೆಯ ದಾರವನ್ನೇ ಬಳಕೆ ಮಾಡ್ತಾರೆ ಗಟ್ಟಿಯಾದ ದಾರ ಬರುತ್ತೆ ಅದರಲ್ಲಿ ಆ ದಾರವನ್ನೇ ಬಳಕೆ ಮಾಡ್ತಾರೆ ಈಗ ಒಂದು ಸೈಡ್ ಕಟ್ಟದ್ದು ಹೇಗೆ ಕಟ್ತಾರೋ ಮತ್ತೊಂದು ಸೈಡಲ್ಲೂ ಕೂಡ ಮುಂದೆ ನೋಡ್ತೀರಿ ನೀವು ಅದೇ ಥರ ಕಟ್ಟಿ ಏನು ಮಾಡ್ತಾರೆ ಅಂತಂದರೆ ಇಡ್ಲಿ ಪಾತ್ರೆ ಅದರಲ್ಲೇ ಬೇಯಿಸ್ತಾರೆ ಇಡ್ಲಿ ಪಾತ್ರೆ ಚಿಕ್ಕ ಚಿಕ್ಕ ಇಡ್ಲಿ ಪಾತ್ರೆಯಲ್ಲಿ ಇಡೋಕ್ಕೆ ಸಾಧ್ಯ ಇಲ್ಲ ಹಳ್ಳಿ ಕಡೆಯಲ್ಲೆಲ್ಲ ದೊಡ್ಡ ದೊಡ್ಡ ಇಡ್ಲಿ ಪಾತ್ರೆ ಬೆಂಕಿ ಒಲೆಯಲ್ಲಿ ಬೇಯಿಸುವಂಥ ದೊಡ್ಡ ದೊಡ್ಡ ಇಡ್ಲಿ ಪಾತ್ರೆಗಳಿವೆ ಅಂಥ ಇಡ್ಲಿ ಪಾತ್ರೆಗಳಲ್ಲಿ ಇದನ್ನು ಇಟ್ಟು ಏನು ಮಾಡ್ತಾರೆ ಅಂದರೆ ಬೇಯಿಸ್ತಾರೆ ಇಡ್ಲಿ ಹೇಗೆ ಬೇಯಿಸ್ತಿರಲ್ಲ ಅದೇ ಥರ ಒಂದು ಆವಿಯಲ್ಲಿ ಬೇಯಿಸುವಂಥದ್ದು ನಂತರ ಇದಕ್ಕೆ ಯಾವುದೇ ಥರದ ಒಂದು ಸಾಂಬಾರನ್ನು ಕೂಡ ಬಳಕೆ ಮಾಡ್ಬೋದು ನಿಮಗೆ ಸ್ವಲ್ಪ ದಪ್ಪವಾದಂಥ ಸಾಂಬಾರು ಬೇಕು ಸಾಗು ಥರ ಅಂತಂದ್ರೂ ಮಾಡ್ಕೋಬೋದು ಯಾವ ಥರ ಚಟ್ನಿ ಬೇಕು ಅಂದರೂ ಮಾಡ್ಕೋಬೋದು ಅಥವಾ ತೆಂಗಿನಕಾಯಿಯ ಹಾಲನ್ನು ಕೂಡ ಮಾಡ್ಕೋಬೋದು ನೋಡಿ ಇಲ್ಲಿ ಈ ಥರ ಒಂದು ಇಡ್ಲಿ ಪಾತ್ರೆ ಬೆಂಕಿ ಒಲೆಯಲ್ಲಿ ಇಟ್ಟಿರುವಂಥದ್ದು ಹಿಟ್ಟನ್ನು ಸರಿ ಮಾಡಿಕೊಂಡು ಇದರೊಳಗೆ ಹಿಟ್ಟಾಕಿ ಒಂದು ಸೈಡನ್ನು ಕಟ್ಟಿ ಎರಡೂ ತುದಿಯನ್ನು ಕಟ್ಟಿದಾಗ ಸೇಮ್ ಚಾಕ್ಲೇಟ್ನ ಒಂದು ಆಕಾರವನ್ನು ಪಡ್ಕೊಳ್ಳುತ್ತೆ ಅದು ಇದು ದೀಪಾವಳಿಯ ಬಲಿಪಾಡ್ಯಮಿಯ ದಿನವೊಂದೇ ದಿನದ ಒಂದು ವಿಶೇಷವಾದಂಥ ಖಾದ್ಯ ಅಂತ ಹೇಳ್ಬೋದು ಒಂಥರ ಏನು ಬಳಸಿರುವಂಥ ಹಿಟ್ಟು ಇಡ್ಲಿ ಹಿಟ್ಟಾದರೂ ಕೂಡ ಬಾಳೆ ಎಲೆಯಲ್ಲಿ ಮಾಡಿರೋದ್ರಿಂದ ಬಾಳೆ ಎಲೆಯ ಒಂದು ಪರಿಮಳಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಮುಚ್ಚಿ ಬೇಯಿಸಿ ನಂತರ ಬೆಂದ ಮೇಲೆ ತೆಗೆದು ನೀವು ಅದನ್ನು ಯಾವುದ್ರ ಜೊತೆಗಾದರೂ ತಿನ್ಬೋದು ನೋಡಿ ಈ ಥರ ಇದೆ ಇದನ್ನು ನೀವು ಹೇಗೆ ಬ್ರೆಡ್ ಕಟ್ ಮಾಡ್ತಿರಲ್ಲ ಆ ಥರ ಕಟ್ ಮಾಡಿ ನೋಡಿ ಎಷ್ಟು ಮೃದುವಾಗಿದೆ ಅದರ ಸ್ಮೆಲ್ಲು ನಮಗೆ ಬಾಳೆ ಎಲೆ ಸ್ಮೆಲ್ಲನ್ನು ನೋಡಿರೋಕ್ಕೆ ಮಾತ್ರ ಗೊತ್ತಾಗುತ್ತೆ ಥ್ಯಾಂಕ್ ಯು ಧನ್ಯವಾದಗಳು